ಹಲೋ ಸ್ನೇಹಿತರೆ, ಎಲ್ಲರಿಗೂ ಅರೋಮಾ ಇಂಗ್ರೀಡಿಯಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಸರಿತಾ. ಸ್ನೇಹಿತರೆ, ನೀವು ಮೊದಲನೇ ಬಾರಿ ಅರೋಮಾ ಇಂಗ್ರೀಡಿಯಂಟ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಪ್ಪಾಯ ಬೋಂಡನ ಹೇಗೆ ಮಾಡೋದಂತ ತಿಳಿಸಿಕೊಡ್ತೀನಿ. ಹಾಗಾದರೆ ಪಪ್ಪಾಯ ಬೋಂಡ ತಯಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ. ಅರ್ಧ ಪಪ್ಪಾಯ ಇದರಲ್ಲಿ ಈ ಥರ ತುರಿದಿಟ್ಟುಕೊಂಡಿದ್ದೀನಿ. ಒಂದು ಈರುಳ್ಳಿ ಈ ಥರ ಸಣ್ಣಿಗೆ ಹೆಚ್ಚಿಟ್ಟುಕೊಂಡಿದ್ದೀನಿ. ನಾಲ್ಕು ಹಸಿರು ಮೆಣಸಿನಕಾಯಿ ಸಣ್ಣಿಗೆ ಈ ಥರ ಹೆಚ್ಚಿಟ್ಟುಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಬೌಳಷ್ಟು ಕಡಲೆಹಿಟ್ಟು, 2 ಟೀಸ್ಪೂನ್ ಬಿಸಿಎಣ್ಣೆ, ಸ್ವಲ್ಪ ಬೇಕಿಂಗ್ ಸೋಡಾ, 1 ಚಮಚ ಅಷ್ಟು ಅಕ್ಕಿ ಹಿಟ್ಟು. ಈಗ ಪಪ್ಪಾಯ ಬೋಂಡ ಮಾಡುವ ವಿಧಾನ ನೋಡೋಣ. ಬನ್ನಿ ಸ್ನೇಹಿತರೆ. ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಈಗ ಅರ್ಧ ತುರಿದಿಟ್ಟುಕೊಂಡಿರುವ ಪಪ್ಪಾಯ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಈರುಳ್ಳಿ ಈ ಥರ ಸಣ್ಣಿಗೆ ಹೆಚ್ಚಿಟ್ಟುಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ 4 ಹಸಿರು ಮೆಣಸಿನಕಾಯಿ ಸಣ್ಣಿಗೆ ಈ ಥರ ಹೆಚ್ಚಿಟ್ಟುಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಕಡಲೆಹಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. 2 ಟೀಸ್ಪೂನ್ ಎಣ್ಣೆ ನಾನು ಬಿಸಿ ಮಾಡಿಟ್ಟುಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಕಿಂಗ್ ಸೋಡಾ, 1 ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಥರ ಮುರಿದು ಹಾಕ್ಕೊಳ್ಳೋಣ. ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಚೆನ್ನಾಗಿ ಕಲಸ್ಕೊಳ್ಳಿ. ಸ್ಟವ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿಯಾದ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ಮೇಲೆ ಈಗ ಫ್ರೈ ಮಾಡೋಣ. ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ಈಗ ಒಂದು ಕಡೆ ಆಗಿದೆ, ಈಗ ತಿರುಗಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ಒಂದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಪಪ್ಪಾಯ ಬೋಂಡನ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ಲ. ನಮ್ಮ ಈ ವಿಶಿಷ್ಟವಾದಂಥ ರೆಸಿಪಿ ವಿಡಿಯೋಸ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಪ್ರತಿ ವಾರ ಬಗೆ ಬಗೆಯಾದಂಥ ಹಾಗೂ ರುಚಿಕರವಾದ ರೆಸಿಪಿ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ. ಸೊ ನೀವೇನಾದರೂ ಅರೋಮಾ ಇಂಗ್ರೀಡಿಯಂಟ್ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಹಾಯ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ನಮ್ಮ ಚಾನಲ್ನಲ್ಲಿ ಮಾಡಿರುವ ಬೇರೆ ರೆಸಿಪಿ ವಿಡಿಯೋ ನೋಡಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ರೆಸಿಪಿಯ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.